ಎಲ್ಲರಿಗೂ ಬಾಮಿನಿ ಕನ್ನಡ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಕರ್ನಾಟಕದ ಮೋಸ್ಟ್ ಫೇಮಸ್ ಸ್ನ್ಯಾಕ್ಸ್ ಫ್ರೆಂಡ್ಸ್, ನಾನಿವತ್ತು ಹೇಳ್ಕೊಡ್ತಾ ಇರೋ ರೆಸಿಪಿ ಮದ್ದೂರ್ ವಡೆ. ಮದ್ದೂರ್ ವಡೆ ಅಂತಂದರೆ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ, ಇದು ತುಂಬ ಟೇಸ್ಟಿಯಾಗಿರುತ್ತೆ. ಮದ್ದೂರ್ ವಡೆನ ಮನೆಯಲ್ಲೇ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಇದಕ್ಕೆ ನಾನು 1 ಕಪ್ಪು ಉಪ್ಪಿಟ್ಟು ಉಪಯೋಗಿಸ್ತೀವಲ್ಲ ಬಾಂಬೆ ರವೆ ತಗೊಳ್ತಾ ಇದ್ದೀನಿ, ಹಾಗೆಯೇ 1 ಕಪ್ ಮೈದಾ ಹಿಟ್ಟು, 1¼ ಕಪ್ಪಷ್ಟು ಅಕ್ಕಿ ಹಿಟ್ಟು, ತರಿತರಿಯಾಗಿ ಗ್ರೈಂಡ್ ಮಾಡಿಟ್ಟಿರೋ ಕಡಲೆಬೀಜ ಮತ್ತು ಈರುಳ್ಳಿ ತಗೊಳ್ತಾ ಇದ್ದೀನಿ. ಮದ್ದೂರ್ ವಡೆ ಮಾಡೋದಕ್ಕೆ ಈಗ ಹಿಟ್ಟು ಕಲಸ್ಕೊಳ್ಳೋಣ. ನಾನು ತೋರಿಸ್ತಾ ಇದ್ದೀನಲ್ಲ ಈರುಳ್ಳಿ, ಈ ಥರದ್ದು 2 ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ಒಂದು ಪಾತ್ರೆ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಹಸಿಮೆಣ್ಸಿನ್ಕಾಯಿನ 4 ಹಸಿಮೆಣ್ಸಿನ್ಕಾಯಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ನೋಡಿ, ಮೊದಲು ಹಿಟ್ಟುಗಳೇನು ಹಾಕಿದೆ ಅದಕ್ಕೆ ಮುಂಚೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರಿಬೇವಿನ ಸೊಪ್ಪನ್ನ ಚೆನ್ನಾಗಿ ಇಸ್ಕೊಂಡ್ಬಿಡ್ಬೇಕು ಈ ಥರ. ಅದಕ್ಕೇ ರವೆ ಮತ್ತು ಮೈದಾ ಹಿಟ್ಟು, 1 ಕಪ್ ರವೆ, 1 ಕಪ್ ಮೈದಾ ಹಿಟ್ಟು, 1¼ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರ, ಈರುಳ್ಳಿ ಜೊತೆಗೆ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೇ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿರೋ ಕಡಲೆಬೀಜ ಮತ್ತು 1-2 ಸ್ಪೂನಷ್ಟು ಎಳ್ಳು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಬಿಸಿ ಮಾಡಿಟ್ಟಿರೋ 4 ಸ್ಪೂನಷ್ಟು ಅಡುಗೆ ಎಣ್ಣೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಬಿಸಿ ಮಾಡಿರೋ ಎಣ್ಣೆ ಹಾಕಿದ್ರೆ ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ಬಿಸಿ ಮಾಡಿಟ್ಟಿರೋ 4 ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಅಡುಗೆ ಎಣ್ಣೆ ಹಾಕಾದಮೇಲೆ ಇದಕ್ಕೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಪ್ರೆಸ್ ಮಾಡಿ ಇಸ್ಕೊಳ್ಬೇಕು. ನೀರನ್ನ ಒಟ್ಟಿಗೆ ಒಂದೇ ಸರಿ ಹಾಕಬಾರ್ದು, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ಥರ ನಾನು ಯಾವ ಥರ ಇಸುಕ್ತಾ ಇದ್ದೀನೋ ಆ ಥರ ಹಿಟ್ಟನ್ನ ಇಸ್ಕೊಳ್ಬೇಕು. ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿದ್ರೆ ನಾನು ಹಿಟ್ಟನ್ನ ಹೇಗೆ ಇಸ್ಕೊಳ್ತಾ ಇದ್ದೀನಿ ಅಂತೇಳ್ಬಿಟ್ಟು ಗೊತ್ತಾಗುತ್ತೆ. ನೋಡಿ, ಈ ಥರ ಹಿಟ್ಟು ಇಸಕ್ಬಿಟ್ಟು ಉಂಡೆ ಮಾಡಿ ಇಟ್ಟಿದ್ದೀನಿ. ಇದನ್ನು ನೆನೆಸ್ಬೇಕು ಅಂತ ಇಲ್ಲ, ಆಗಲೇ ತಟ್ಟಿ ಆಗಲೇ ಹಾಕ್ಕೊಂಡು ಬಿಡ್ಬೋದು. ನಮಗೆ ಎಷ್ಟು ದಪ್ಪ ಉಂಡೆ ಬೇಕೋ ಅಷ್ಟು ದಪ್ಪ ಉಂಡೆ ತಗೊಂಡು, ಒಂದು ನೋಡಿ ನಾನಿಲ್ಲಿ ಎಣ್ಣೆ ಕವರ್ನ ಕಟ್ ಮಾಡಿಬಿಟ್ಟು ಎಣ್ಣೆ ಕವರ್ ಮೇಲೆ ತಟ್ಕೊಳ್ತಾ ಇದ್ದೀನಿ. ಈ ಥರ ನಮ್ಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ತಟ್ಕೊಳ್ಬೇಕು. ತುಂಬ ತೆಳುನು ಆಗಬಾರ್ದು, ತುಂಬ ದಪ್ಪನೂ ಇರಬಾರ್ದು, ಆ ಥರ ತಟ್ಟಬೇಕು. ನೋಡಿ, ನಾನು ಈ ಥರ ತಟ್ಕೊಂಡಿದ್ದೀನಿ. ಈಗ ನಾನು ಮೊದಲೇ ಎಣ್ಣೆ ಕಾಯಕ್ಕಿಟ್ಟಿದ್ದೆ, ಇದನ್ನು ಇವಾಗ ನಾನು ತಟ್ಟಿಟ್ಟಿದ್ದೀನಲ್ಲ ಮದ್ದೂರ್ ವಡೆನ ಎಣ್ಣೆಗೆ ಹಾಕ್ತಾಯಿದ್ದೀನಿ. ಎಣ್ಣೆಗೆ ಹಾಕಿದ ತಕ್ಷಣ ಎರಡೂ ಕಡೆನೂ ದೊಡ್ಡ ಫ್ಲೇಮೇ ಇಟ್ಕೊಂಡು ಎರಡೂ ಕಡೆನೂ ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಮದ್ದೂರ್ ವಡೆ. ನೋಡಿ ಫ್ರೆಂಡ್ಸ್, ನಾನು ಮಾಡಿರೋ ಮದ್ದೂರ್ ವಡೆ ರೆಡಿಯಾಗಿದೆ. ಇನ್ನು ಉಳಿದಿರೋ ಹಿಟ್ಟನ್ನು ಕೂಡ ಹೀಗೇ ತಟ್ಟಿ ತಟ್ಟಿ ಎಣ್ಣೆಗೆ 2-3 ಹಾಕ್ಕೊಂಡು ಮಾಡ್ಬೋದು, ಒಂದೊಂದು ಸರಿಗೆ 2-3 ತಟ್ಟಿ ಹಾಕ್ಕೊಳ್ಬೋದು. ನೋಡಿ ಫ್ರೆಂಡ್ಸ್, ನಾನು ಮಾಡಿರೋ ಮದ್ದೂರ್ ವಡೆ ರೆಡಿಯಾಗಿದೆ, ತುಂಬ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್. ನೀವು ಕೂಡ ನಾನು ತೋರಿಸಿರೋ ವಿಧಾನದಲ್ಲಿ ಮದ್ದೂರ್ ವಡೆ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ನಾನು ಮಾಡಿ ತೋರಿಸಿರೋ ಮದ್ದೂರ್ ವಡೆ ವಿಧಾನ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತಲೇ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಪ್ಲೀಸ್ ಫ್ರೆಂಡ್ಸ್, ನೀವೆಲ್ಲರೂ ಬಾಮಿನಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಇದರಿಂದ ನನಗೆ ತುಂಬಾ ಅನುಕೂಲ ಆಗುತ್ತೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ನಾಳೆ ಒಂದು ಒಳ್ಳೆ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬೈ ಫ್ರೆಂಡ್ಸ್.